नमस्कार अमोग न्यूज के स्वागत नानु शालिनी वार्ते विवर नोड़ो वीक्षक्रे मधुगिरी क्षेत्र जनरिंद नानु दूर आगे मुंदिन दिन ग्राम पंचायती मट्टदल्ली प्रवासवन्न कैगोळ्ळुत्तेने अंत डीसीसी बैंक अध्यक्ष हागू माजी शासक केएन राजण्ण तिळिसिदरु ತಾಲೂಕಿನ ಕೊಡಿಗೇನಹಳ್ಳಿಯ ಡಿಸಿಸಿ ಬ್ಯಾಂಕ್ಗೆ ಭೇಟಿ ನೀಡಿ ಮಾತನಾಡಿದ ಅವರು, ನಾನು ಸೋತರು ಕ್ಷೇತ್ರದ ಜನರ ನಡುವಿನ ಒಡನಾಟ ನನ್ನಿಂದ ದೂರ ಆಗಿಲ್ಲ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುತ್ತೇನೆ. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಈ ಭಾಗದ ಜನತೆ ತುಂಬಾ ಮುಗ್ಧರು. ನನ್ನ ರಾಜಕೀಯದಲ್ಲಿ ಎರಡು ಬಾರಿ ಸೋತಾಗ ಬೇಸರವಾಗಿರಲಿಲ್ಲ. ಆದರೆ ಮಧುಗಿರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಸೋತಾಗ ತುಂಬಾ ಬೇಸರವಾಯಿತು. ಆದರೆ ಮಧುಗಿರಿ ಕ್ಷೇತ್ರದ ಜನರ ನಡುವಿನ ಒಡನಾಟ ಹೆಚ್ಚಾಗಿದೆ ಅಂದರು. ಗ್ರಾಮದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಬಡವರಿಗೆ ಮೂಲ ಸೌಕರ್ಯ ಒದಗಿಸಲು ಹೆಚ್ಚು ಒತ್ತು ನೀಡಬೇಕು. ನಿಮ್ಮ ಅಭಿವೃದ್ಧಿ ಕಾರ್ಯಗಳೇ ನಿಮ್ಮ ರಾಜಕೀಯ ಶ್ರೀರಕ್ಷೆಯಾಗಿರಬೇಕು ಅಂತ ಸಲಹೆ ನೀಡಿದರು. ಈ ಭಾಗವು ಮಳೆಯಾಶ್ರಿತ ಪ್ರದೇಶವಾಗಿದ್ದು ಬರಗಾಲದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ಎಚ್ಚರ ವಹಿಸಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಟಿಪಿಎಸ್ ತಿಮ್ಮರಾಜು, ವಿಎಸ್ಎಸ್ಎಸ್ಎನ್ ಕಾರ್ಯದರ್ಶಿ ಕೆಜಿ ಶ್ರೀನಿವಾಸ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಜೇಶ್, ಸದಸ್ಯರಾದ ಕೃಷ್ಣ, ಶ್ರೀರಂಗ, ಮುಖಂಡರಾದ ಬಾಲಾಜಿ, ಕಾಂತರಾಜು, ಶ್ರೀನಿವಾಸ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಹಾಜರಿದ್ದರು. ಪಾವಗಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೆಟ್ರಿಕ್ ನಂತರದ ಪಿಯು ಹಾಗೂ ಪದವಿ ಕಾಲೇಜು ವಸತಿ ನಿಲಯ ಪಟ್ಟಣದ ಹೊರವಲಯದ ನಿರ್ಮಾಣಕ್ಕೆ ವಿವಿಧ ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಈ ಕುರಿತಂತ ಒಂದು ವರದಿ ಇಲ್ಲಿದೆ ನೋಡಿ. ಪಟ್ಟಣದ ಅತಿಥಿ ಗೃಹದಲ್ಲಿ ಜೆಡಿಎಸ್ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮತ್ತು ವಿವಿಧ ಸಂಘಗಳ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ಸರ್ಕಾರಿ ಪಿಯು ಹಾಗೂ ಪದವಿ ಕಾಲೇಜುಗಳ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಕಳೆದ ಸಾಲಿಗೆ ಕೇಂದ್ರದಿಂದ 13 ಕೋಟಿ ಮಂಜೂರಾತಿ ಕಲ್ಪಿಸಿದ್ದು, ಈ ಸಂಬಂಧ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ. ಈ ವೇಳೆ ಪುರಸಭೆ ಸದಸ್ಯ ಗೋರ್ತಿ ನಾಗರಾಜ್, ಮಾಜಿ ಪುರಸಭೆ ಸದಸ್ಯ ಮನು ಮಹೇಶ್, ಅಕ್ಲಪ್ಪ ನಾಯ್ಡು, ಖಾಲಿದ್ ಅಹ್ಮದ್, ಹೋಟೆಲ್ ಸಾದಿಕ್, ಯುನುಸ್, ಕಾವಲಗೆರೆ ರಾಮಾಂಜಿ, ಲೋಕೇಶ್, ತಮೀಜ್, ಪಾಳೆಗಾರ ನಾಗರಾಜ್, ಕನ್ನಮೇಡಿ ಲೋಕೇಶ್, ಗಂಗಾಧರ್, ವಳ್ಳೂರ್ ನಾಗೇಶ್, ಇತರೆ ಹಲವು ಮಂದಿ ಸಂಘ ಸಂಸ್ಥೆಯ ಮುಖಂಡರುಗಳು ಭಾಗವಹಿಸಿದ್ರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಗ್ರಾಮೀಣ ಪ್ರದೇಶದ ರೈತರು ಮತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕರು ಹೈನುಗಾರಿಕೆಗೆ ಒತ್ತು ನೀಡಿದರೆ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಬಹುದು ಹಾಗೂ ಆರ್ಥಿಕವಾಗಿಯೂ ಸಹ ಸದೃಢರಾಗಬಹುದು ಅಂತ ಮಾಜಿ ಶಾಸಕ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ತಾಲೂಕಿನ ಬೆಳ್ಳಿಪಟ್ಲು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಶುಕ್ರವಾರ 2,500 ಲೀಟರ್ ಸಾಮರ್ಥ್ಯದ ನೂತನ ಬಿಎಂಸಿ ಘಟಕವನ್ನ ಶಾಸಕರಾದ ವೆಂಕಟರಮಣಪ್ಪನವರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ಬರಪೀಡಿತ ಪ್ರದೇಶವಾದ ನಮ್ಮ ತಾಲೂಕಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗದೆ ಕೃಷಿಯಿಂದ ಲಾಭ ಇಲ್ಲ ಅಂತ ಭಾವಿಸಿದ ರೈತರು ಇತ್ತೀಚೆಗೆ ಹೈನುಗಾರಿಕೆಯಲ್ಲಿ ಆಸಕ್ತಿ ತೋರಿಸುವ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ 65 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು, ಮುಂದಿನ ದಿನಗಳಲ್ಲಿ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟಗಳು ರಚನೆಯಾಗಬೇಕು. ಹೈನುಗಾರಿಕೆಯಿಂದಲೂ ಹಿಂದೆ ಸರಿಯೋದನ್ನು ತಪ್ಪಿಸೋಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸೋದು ಹೇಗೆ ಅನ್ನೋ ಅರಿವನ್ನು ಮೂಡಿಸಬೇಕು ಹಾಗೂ ಪಶು ಆಹಾರಗಳನ್ನು ರಿಯಾಯಿತಿ ದರದಲ್ಲಿ ನೀಡೋದ್ರ ಮೂಲಕ ರೈತರಿಗೆ ಹೆಚ್ಚು ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದರು. ಎಲ್ಲ ರಂಗದಲ್ಲೂ ಕೂಡ ಹೆಚ್ಚಿನ ಶಿಕ್ಷಣಕ್ಕೆ ಕೊಡಬೇಕಾಗಿದೆ. ಒಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಯವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅವರ ಸಂಘದಿಂದ ಬಡವರಿಗೆ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಆದರೆ ನಾನು ಪದೇ ಪದೇ ಅವ್ರಿಗೆ ಹೇಳ್ತಾ ಇರ್ತೀನಿ, ಓದಕ್ಕೆ ನನ್ನ ಕರೆದ ಕಡೆ ಅಲ್ಲ, ನಿಮ್ಮ ಧರ್ಮಸ್ಥಳದ ಸೇವಾ ಅಭಿವೃದ್ಧಿ ಸಂಘದಿಂದ ಹಾಲು ಒಕ್ಕೂಟಗಳಿಗೆ ನೀವು ಹಸುಗಳಿಗೆ ದುಡ್ಡನ್ನು ಕೊಟ್ಟು ಹಸು ನಿಮ್ಮ ಸಂಘದ ಮುಖಾಂತರ ಅವರು ಕೂಡ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕಪ್ಪ ಧರ್ಮಸ್ಥಳದ ಸೇವಾ ಅಭಿವೃದ್ಧಿ ಸಂಘಗಳನ್ನು ನಾನಾ ರೀತಿ ಕೆಲಸಗಳಿಗೆ ದುಡ್ಡು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಹಾಲು ಒಕ್ಕೂಟದ ಏನು ನಿಮ್ಮ ಸಂಘಗಳಲ್ಲಿದ್ದಾರೆ ಅವರಿಗೆ ಒಂದೊಂದು ಹಸುವನ್ನ ಕೊಡುತ್ತಿದ್ರೆ ಅವರು ಜೀವನ ಸುಖ ಜೀವನ ಮಾಡ್ತಾರೆ, ಅವರ ಮಕ್ಕಳಿಗೆ ಎಜುಕೇಶನ್ ಒಳ್ಳೇದಾಗುತ್ತೆ. ಈ ವೇಳೆ ವಾಲ್ಮೀಕಿ ಸಂಸ್ಥೆಯ ಸಂಜಯ್ ಕುಮಾರಸ್ವಾಮಿ, ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಚನ್ನಮಲ್ಲಪ್ಪ, ಬೆಳ್ಳಿಬಟ್ಟಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ ರೆಡ್ಡಿ, ಶ್ರೀಕ್ಷೇತ್ರ ಧರ್ಮಸ್ಥಳ ಯೋಜನಾಧಿಕಾರಿಗಳಾದ ನಂಜುಂಡಿ, ತುಮಕೂರು ಹಾಲು ಒಕ್ಕೂಟದ ಪಶುವೈದ್ಯರಾದ ಕಿಶೋರ್ ಕುಮಾರ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಉಪಸ್ಥಿತರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ.
ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಕೋಲಾರದ ಇಬ್ಬಾಗ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಪ್ರತ್ಯೇಕಗೊಳಿಸುವ ವಿಚಾರದಲ್ಲಿ ಹಗ್ಗ ಜಗ್ಗಾಟ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾನೆ ಇದೆ. ಕೋಲಾರದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಇಬ್ಬಾಗದ ವಿಚಾರ ಎರಡು ಜಿಲ್ಲೆಗಳ ಮುಖಂಡರಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ವಾಗ್ವಾದ ವಾಕ್ಸಮರ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೋಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಇಬ್ಬಾಗ ವಿಚಾರದಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಉತ್ತರ ನೀಡುವ ಸಲುವಾಗಿ ಇವತ್ತು ನಗರದ ಸಿದ್ದೇಶ್ವರ ಸಮುದಾಯ ಭವನ ಬಿಜೆಪಿ ಕಚೇರಿಯಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮತ್ತು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಕೆವಿ ನಾಗರಾಜ್ ಮಾತನಾಡಿ, ಕೋಚಿಮಲ್ ಇಬ್ಬಾಗದಿಂದಾಗಿ ಯಾವುದೇ ತೊಂದರೆಗಳಾಗುವುದಿಲ್ಲ, ಇಬ್ಬಾಗವಾದರೆ ಡೈರಿ ನಡೆಸೋ ಎಲ್ಲಾ ಕೆಪಾಸಿಟಿ ಇದೆ, ಈಗಾಗಲೇ ಡಾ ಕೆ ಸುಧಾಕರ್ ಸಿಎಂ ಬಳಿ ಕೂಲಂಕುಷ ಚರ್ಚೆಯನ್ನ ಮಾಡಿದ್ದು ಅವರು ಡೈರಿ ಇಬ್ಬಾಗಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದು ಡಿಸೆಂಬರ್ ವೇಳೆಗೆ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಡೈರಿಯಾಗುವುದು ಖಚಿತ ಅಂದರು. ಇದರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಬೇರ್ಪಡೆ ಬಗ್ಗೆ ಹಲವಾರು ಗೊಂದಲದ ಹೇಳಿಕೆಗಳು ಬರ್ತಾ ಇದೆ. ಇದು ಒಂದು ಒಳ್ಳೆಯ ಕೆಲಸ ಆಗುವಾಗ ಈ ಗೊಂದಲದ ಹೇಳಿಕೆಗಳು ಮತ್ತು ಹಾಲು ಉತ್ಪಾದಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸೋದು ಸರಿಯಲ್ಲ. ಕಾರಣ ಇದಕ್ಕೆ ಕಾನೂನಾತ್ಮಕವಾಗಿ 2016-17 ಮತ್ತು 17-18 ಸಾಮಾನ್ಯ ಸಭೆಯಲ್ಲಿ ಜಿಬಿಎಂ ಜನರಲ್ ಬಾಡಿ ಮೀಟಿಂಗಲ್ಲಿ ಸರ್ವಾನುಮತದಿಂದ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಸರ್ವಾನುಮತದ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಅಂದಿನ ಆಡಳಿತ ಮಂಡಳಿಯಲ್ಲಿ ಕೂತು ಚರ್ಚೆ ಮಾಡಿ ಜನರಲ್ ಬಾಡಿಯ ಒಂದು ನಿರ್ಣಯವನ್ನು ಅಂದಿನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಸಹಕಾರ ಇಲಾಖೆ ಪಶುಸಂಗೋಪನಾ ಇಲಾಖೆ ಮತ್ತು ಕರ್ನಾಟಕ ಹಾಲು ಮಂಡಳಿಗೆ ಕೊಟ್ಟಿದ್ದೇವೆ. ಕಾರಣಾಂತರಗಳಿಂದ ಕೆಲ ದಿನಗಳ ಕಾಲ ನೆನೆಗುದಿಗೆ ಬಿದ್ದಿದೆ. ಆದರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಕ್ಕೂಟ ಮಾಡಬೇಕು, ಡಿಸಿಸಿ ಬ್ಯಾಂಕನ್ನು ಬೇರ್ಪಡೆ ಮಾಡಬೇಕು ಅಂತೇಳಿ ಹಲವಾರು ದಿನಗಳ ಜನಗಳ ಬೇಡಿಕೆ ಮತ್ತು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಏನು ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬದ್ಧತೆ ಇರತಕ್ಕಂಥ ನಾಯಕರಾಗಿ ಇವತ್ತು ಜಿಲ್ಲಾ ಹಾಲು ಒಕ್ಕೂಟವನ್ನು ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಬೇರ್ಪಡಿಸಲಿಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಮ್ಮ ನೂತನ ಮುಖ್ಯಮಂತ್ರಿಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಭಾಳ ಕ್ರಿಯಾಶೀಲವಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸರ್ ಅವರ ನೇತೃತ್ವದಲ್ಲಿ ಸುಧಾಕರ್ ಅವರ ಒಂದು ನಾಯಕತ್ವದಲ್ಲಿ ಒಂದು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯಿತು. ಆ ಸಭೆಯಲ್ಲಿ ಏನು ಹಾಲು ಒಕ್ಕೂಟದ ಆಗುಹೋಗುಗಳು ಬೇರ್ಪಡೆ ಆದರೆ ಏನು ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಹಿರಿಯ ಅಧಿಕಾರಿ ಸಹಕಾರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಲ್ಲಿ ರಿಜಿಸ್ಟ್ರಾರ್ ಅದೇ ರೀತಿ ಪಶುಸಂಗೋಪನಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಂಬಂಧಪಟ್ಟಂತ ಕೆಎಂಎಫ್ನ ಎಲ್ಲ ಹಿರಿಯ ಅಧಿಕಾರಿ. ಇನ್ನು ಇದೇ ವೇಳೆ ಡಿಸಿಸಿ ಬ್ಯಾಂಕ್ ಇಬ್ಬಾಗದ ವಿಷಯವನ್ನು ಪ್ರಸ್ತಾಪಿಸಿದ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹನುಮೇಗೌಡ, ಡಿಸಿಸಿ ಬ್ಯಾಂಕ್ ಇಬ್ಬಾಗಕ್ಕೆ ಆರ್ಬಿಐ ಅನುಮತಿ ಬೇಕಾಗುತ್ತೆ, ಅದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಳಿ ನಮ್ಮ ಉಸ್ತುವಾರಿ ಸಚಿವರು ಡಾ ಕೆ ಸುಧಾಕರ್ ಚರ್ಚೆ ಮಾಡಿದ್ದಾರೆ ಅಂತ ತಿಳಿಸಿದರು. ಆದರೂ ಕೂಡ ಆಫೀಸಿನ ಕಡೆ ಹೇಳಿರ್ತಿಲ್ಲ. ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಬಡ್ಡಿವನ್ನು ಏನು ನಾವು ಶ್ರೀಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ. ಆ ಬಡ್ಡಿ ಮಾತ್ರ 5% ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ 7% ರಾಜ್ಯ ಸರ್ಕಾರ ಕೊಡೋದು. ಆ ಬಡ್ಡಿ ಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಯಾರೂ ಕ್ಲೈಮ್ ಮಾಡಿಲ್ಲ. 1 ರೂಪಾಯಿ ಕೂಡ ಬರಬೇಕು, 1 ದಿವಸ ಕೂಡ ತಡ ಮಾಡಿ ತಗೊಂಡಿದ್ದಾರೆ. ಅದರ ಜೊತೆಗೆ ಏನು ಬಡ್ಡಿ ತಗೊಳ್ಬೇಕು ಅದು ಬಿಟ್ಟು 4-5 ಕೋಟಿ ಈಗಾಗಲೇ ಸಿಕ್ಕಾಪಟ್ಟು ಬದಲಾಡ್ತಾ ಇದ್ದಾರೆ. 4-5 ಕೋಟಿ ಹೆಚ್ಚಿಗೆ ಬಡ್ಡಿ ಕ್ಲೈಮ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ರಿಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ 2 ಸಭೆಗಳು ಕೂಡ ಉಸ್ತುವಾರಿ ಸೇರಿದ್ದು ಮಾನ್ಯ ಸೋಮಶೇಖರ್ ಸಹಕಾರ ಸಚಿವರ ನೇತೃತ್ವದಲ್ಲಿ 2 ಸಭೆ ಮಾಡಿದ್ದಾರೆ. ಅಲ್ಲ ಅಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಎಲೆ ಎಳೆಯಾಗಿ ಇಟ್ಟುಕೊಂಡು ಎಲ್ಲ ಸರ್ಕಾರ ರಿಪೋರ್ಟ್ ಮಾಡಿದ್ದಾರೆ. ಆ ಭ್ರಷ್ಟಾಚಾರವನ್ನು ಈಚೆಗೆ ಬಂದು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗುವ ಸಂಭವ ಅತಿ ಹೆಚ್ಚಾಗಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋವಿಂದಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿರೋ ಏಕೈಕ ಬಿಜೆಪಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮಾತ್ರ ಡೈರಿ ಇಬ್ಬಾಗದ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ, ಆದರೆ ಜಿಲ್ಲೆಯಲ್ಲಿರೋ 3 ಕಾಂಗ್ರೆಸ್ ಶಾಸಕರು ಮಾತ್ರ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರುಗಳಾದ ಮರಳುಕುಂಟೆ ಕೃಷ್ಣಮೂರ್ತಿ, ಗಂಗರೆ ಕಾಲುವೆ ಪ್ರಸಾದ್, ಚನ್ನಕೃಷ್ಣ ರೆಡ್ಡಿ, ರಾಮಸ್ವಾಮಿ, ಎಂಎಫ್ಸಿ ನಾರಾಯಣಸ್ವಾಮಿ, ಪಟ್ರೇನಹಳ್ಳಿ ಮೋಹನ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ.
ಶ್ರಾವಣ ಮಾಸದ ಕಡೆ ಶನಿವಾರ ಇಂದು ಕೊರೋನಾದಿಂದಾಗಿ ಲಿಮಿಟೆಡ್ ಆಗಿ ದೇವಸ್ಥಾನಗಳಿಗೆ ಬರ್ತಾ ಇದ್ದಂತಹ ಭಕ್ತರು ಇವತ್ತು ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ವೆಂಕಟೇಶ್ವರ ಶನೇಶ್ವರ ದೇವಾಲಯಗಳಿಗೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ನಾಲ್ಕನೇ ಶ್ರಾವಣ ಶನಿವಾರ ಇಂದು ಶ್ರಾವಣ ಮಾಸದ ಕೊನೆಯ ಶನಿವಾರ ಇವತ್ತಾದ ಕಾರಣ ಎಲ್ಲ ಕಡೆ ವೆಂಕಟೇಶ್ವರ ಸ್ವಾಮಿ ಶನಿ ಮಹಾತ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ, ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯ ಹಾಗೂ ಶ್ರೀನಿವಾಸ ಸಾಗರದಲ್ಲಿರುವಂತಹ ಪುರಾಣ ಪ್ರಸಿದ್ಧ ವೆಂಕಟೇಶ್ವರ ದೇವಾಲಯಗಳಿಗೆ ಭಕ್ತರು ಸಾಲು ಸರತಿಯಲ್ಲಿ ನಿಂತು ದೇವರ ದರ್ಶನ ಪಡೆದರು. ಹರಕೆ ಸೇವೆ ಶ್ರಾವಣದ ಎಲ್ಲಾ ಶನಿವಾರಗಳಂದು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆ. ಈ ಮಾಸದಲ್ಲಿ ಮನೆ ದೇವರಿಗೆ ಹರಕೆ ಹೊತ್ತಿರುವವರು ಮುಡಿಕೊಡುವುದು, ತುಲಾಭಾರ ಮಾಡಿಸುವುದು, ಕಾಣಿಕೆ ಸಮರ್ಪಿಸುವುದು, ಅನ್ನದಾನ ಮಾಡಿಸುವುದು, ಅಭಿಷೇಕ ಉತ್ಸವಾದಿ ಕಾರ್ಯಗಳನ್ನು ಹರಕೆಯ ಹೆಸರಿನಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿ ಕೃತಾರ್ಥರಾಗ್ತಾರೆ. ಇಂದು ಸಹ ವಿವಿಧ ದೇವಾಲಯಗಳಲ್ಲಿ ಈ ಸೇವೆಯನ್ನು ಭಕ್ತರು ಸ್ವಇಚ್ಛೆಯಿಂದ ಆಗಮಿಸಿ ಪೂಜೆ ಸಲ್ಲಿಸಿ ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಗೋವಿಂದನ ನಾಮಸ್ಮರಣೆ ಶ್ರಾವಣದ ಸಂದರ್ಭದಲ್ಲಿ ಮಾತ್ರ ಪೂಜೆ ಮಾಡೋ ಜನತೆ ಹಣೆಯಲ್ಲಿ ಮೂರು ನಾಮ ಬಳಿದುಕೊಂಡು ಕೈಯಲ್ಲಿ ಭಿಕ್ಷೆಯ ಚೊಂಬನ್ನ ಹಿಡಿದು ಮೂರು ವಾರ ಅಥವಾ ನಾಲ್ಕು ವಾರ ಮನೆ ಮನೆಗೆ ತೆರಳಿ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಭಿಕ್ಷೆಯನ್ನ ಪಡೆಯುತ್ತಾರೆ. ಮನೆ ಮುಂದೆ ಬಂದು ಭಗವಂತನ ನಾಮಸ್ಮರಣೆ ಮಾಡುವ ಭಕ್ತರಿಗೆ ಯಾರೂ ಬರಿಗೈಯಲ್ಲಿ ವಾಪಸ್ ಕಳಿಸೋಲ್ಲ. ಹೀಗೆ ಸಂಗ್ರಹವಾದ ದವಸ ಧಾನ್ಯದಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಶನಿವಾರದ ದಿವಸ ಉಪವಾಸದಲ್ಲಿ ಮನೆದೇವರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾ ಅಲ್ಲಿಂದ ತಂದ ತೀರ್ಥವನ್ನು ಮನೆಗೆ ಹಾಕಿ ಮನೆಯಲ್ಲಿಯೂ ಪೂಜೆಯನ್ನ ಮಾಡಿ ದೇವರ ಹೆಸರಲ್ಲಿ ಹತ್ತು ಜನರಿಗೆ ಉಣಬಡಿಸುವ ಪದ್ಧತಿ ಇಂದಿಗೂ ಚಾಲ್ತಿಯಲ್ಲಿದೆ. ಹೀಗಾಗಿ ದೇವಾಲಯಗಳಲ್ಲಿ ಗೋವಿಂದ ನಾಮಸ್ಮರಣೆ ಮಾರ್ತನಿಸ್ತಾ ಇತ್ತು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಎಲ್ಲಂದ್ರಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸ್ತಾ ಇದ್ರು. ಇದರಿಂದ ನಗರದ ಸೌಂದರ್ಯ ಹಾಳಾಗ್ತಾ ಇದ್ದಿದ್ರಿಂದ ಎಲ್ಲಂದ್ರಲ್ಲಿ ನಗರಸಭೆ ಅನುಮತಿ ಇಲ್ಲದೆ ಭಿತ್ತಿಪತ್ರಗಳನ್ನು ಅಂಟಿಸೋರ ಹಾಗೂ ಪಾರ್ಕಿಂಗ್ ನಿಯಮಗಳನ್ನು ಉಲ್ಲಂಘಿಸೋರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಕ್ಷಯ್ ಕುಮಾರ್ ಒತ್ತಾಯಿಸಿದ್ದಾರೆ. ನಗರದ ನಗರಸಭೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ನಗರದಲ್ಲಿ ಭಿತ್ತಿಪತ್ರಗಳನ್ನು ಎಲ್ಲೆಂದರಲ್ಲಿ ಅಂಟಿಸ್ತಾ ಇದ್ದಾರೆ. ಇದರಿಂದ ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಅದರಿಂದ ನಗರಸಭೆ ಅಧಿಕಾರಿಗಳು ಎಲ್ಲೆಂದರಲ್ಲಿ ಭಿತ್ತಿಪತ್ರವನ್ನು ಅಂಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೋರಿದ ಅವರು, ನಗರಸಭೆ ಸೂಚಿಸಿರೋ ಸೂಕ್ತ ಸ್ಥಳದಲ್ಲಿ ಮಾತ್ರ ನಗರಸಭೆ ನಿಗದಿ ಮಾಡಿರೋ ಶುಲ್ಕ ಕಟ್ಟಿ ನಗರಸಭೆ ವತಿಯಿಂದ ಅನುಮತಿ ಪಡೆದು ಭಿತ್ತಿಪತ್ರಗಳನ್ನು ಅಂಟಿಸಬೇಕು ಅಂದರು. ಚೀಟಿಗಳು ಮತ್ತು ವಾಲ್ ಪೋಸ್ಟರ್ಸ್ ಅಂಟಿಸಬಾರದೆಂಬ ವಿಚಾರ ಬಗ್ಗೆ ಒಂದು ರೆಸೊಲ್ಯೂಷನ್ ಆಗಿರುತ್ತೆ. ಹಿಂದೆ ನಮ್ಮ ಉಮಾಶಂಕರ್ ಅವರು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅವರು ಹೇಳ್ದಂಗೆ ಸುಮಾರು 2011-12 ಒಂದು ರೆಸೊಲ್ಯೂಷನ್ ಆಗಿದೆ. ಮುನ್ಸಿಪಲ್ ಜಾಗ ಅಂತ ಬೋರ್ಡ್ಸ್ ಮಾಡಿರ್ತಾರೆ, ಆ ಬೋರ್ಡಲ್ಲಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ವಿಚಾರವಾಗಿ ಹಾಕ್ಕೋಬೋದು. ಆದರೆ ಅದಕ್ಕೆ ಒಂದು ಪರ್ಮಿಷನ್ ತಗೊಂಡು 5 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅನ್ನೋ ಲೆಕ್ಕದಲ್ಲಿ ಅವತ್ತು ರೆಸೊಲ್ಯೂಷನ್ ಆಗಿದೆ. ಅದೇ ವಿಚಾರವಾಗಿ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಯಾವತ್ತಾದರೂ ಜನರಲ್ ಬಾಡಿ ಮೀಟಿಂಗ್ ಇಟ್ಟು ಅದನ್ನು ಹೈಕ್ ಮಾಡಬೇಕು ಅನ್ನೋ ವಿಚಾರವಾಗಿ. ಎರಡನೇದೇನು ಅಂತ ಹೇಳಿದ್ರೆ, ಸುಮಾರು ಜನ ಯಾವುದೇ ಒಂದು ಬ್ಯಾನರಲ್ಲಿ ಸೋಷಿಯಲ್ ಕಾಸ್ ಇರಲಿ, ಚಾರಿಟಿ ಇರಲಿ, ಏನೇ ವಿಚಾರ ಇರಲಿ, ಒಬ್ಬ ಹುಟ್ಟೋ ಬರಲಿ, ಏನೇ ಇರಲಿ, ಪ್ರತಿಯೊಬ್ಬರು ಪರ್ಮಿಷನ್ ತೊಗೋಬೇಕು, ಅದಕ್ಕೆ ಅಮೌಂಟ್ ಕಟ್ಟಬೇಕು, ಮತ್ತು ಅದನ್ನು ಯಾವುದೇ ಟೌನ್ ಲಿಮಿಟ್ಸಲ್ಲಿ ಎಲ್ಲೇ ಜಾಗಗಳಾಗಲಿ ಮುನ್ಸಿಪಲ್ ಅವರು ಅಪ್ರೂವ್ ಮಾಡಿರೋ ಜಾಗಗಳಲ್ಲಿ ಮಾತ್ರ ಹಾಕಲೇಬೇಕಾಗುತ್ತೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಪ್ಲಾಸ್ಟಿಕ್ ಹಾಕಿರ್ತಾರೆ, ಬ್ಯಾನರ್ಗಳಾಕಿರ್ತಾರೆ, ಪೇಪರ್ಗಳಾಕಿರ್ತಾರೆ, ಸುಮಾರು ಜಾಗ ಕೆಡಿಸಿರುತ್ತೆ. ಎರಡನೇದೇನು ಅಂದರೆ, ಮಳೆ ಬಂದಾಗ ಇದೆಲ್ಲ ಆದಾಗ ಅದು ರಸ್ತೆಗೆ ಬಂದಿರುತ್ತೆ. ಎಷ್ಟೊಂದು ಹತ್ರ UGD ಬ್ಲಾಕ್ ಆಗದಕ್ಕೂ ಸಹ ಈ ಬ್ಯಾನರ್ಗಳು ಪೇಪರ್ಗಳು ಇದೇ ಕಾರಣ ಆಗಿದೆ. ಅದಕ್ಕೆ ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಇದಕ್ಕೆ ಅನುಕೂಲ ಮಾಡಿಕೊಟ್ಟು ಸಹಕರಿಸ್ಕೊಂಡು ನಮ್ಮ ನಗರನ ನಾವು ಚೆನ್ನಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೂ ಯಾವ್ಯಾವ ವಿಚಾರ ಎಲ್ಲೆಲ್ಲಿ ನಾವು ಅಡ್ವರ್ಟೈಸ್ ಮಾಡಬೇಕು ಅಂತಿದ್ದೀವೋ ಕಡ್ಡಾಯವಾಗಿ ಅವರು ಪರ್ಮಿಷನ್ ತಗೊಂಡು ಅದಕ್ಕೆ ಬೇಕಾಗಿರೋ ಅಮೌಂಟ್ನ ಮುನ್ಸಿಪಲ್ ಆಫೀಸ್ಗೆ ಕಟ್ಟಿ ಮತ್ತೆ ಮಾಡಬೇಕು ಅನ್ನೋದು ವಿಚಾರ. ಇದು ಕಾನೂನು ರೀತಿಯ ವಿರುದ್ಧ ಹೋದಾಗ ನೆಕ್ಸ್ಟ್ ಯಾವುದೇ ಇವತ್ತಿನವರೆಗೂ ಆಗಿತ್ತು ಆಗಿದೆ, ಆದರೆ ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ಈ ವಿಚಾರ ಆಗದೇ ಇದ್ದಂಗೆ ನಮ್ಮ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಗೆ ಕಮಿಷನರ್ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶ್ರೀನಿವಾಸ್ಪುರ ತಾಲೂಕಿನ ತಾಡಿಗೋಳು ಗ್ರಾಮದ ಬಳಿ ಬಸ್ನಲ್ಲಿ ಯುವಕರಿಗೆ ಹಿಗ್ಗಾಮುಗ್ಗ ಥಳಿತ ಪ್ರಕರಣ ಕಂಡು ಬಂದಿದ್ದು, ಏಟು ತಿಂದ ಯುವಕನ ಕಡೆಯವರಿಂದ ದೊಣ್ಣೆಗಳಿಂದ ಪ್ರತಿದಾಳಿ ನಡೆಸಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ತಾಡಿಗೋಳು ಗ್ರಾಮದ ಬಳಿ ಗ್ರಾಮದ ಯುವತಿಯನ್ನ ಚುಡಾಯಿಸಿದ್ದಕ್ಕೆ ಅಭಿ, ನಾಗೇಂದ್ರ, ಗಂಗಾಧರ್, ನರೇಶ್ ಅನ್ನೋ 5-6 ಯುವಕರ ಗುಂಪಿನಿಂದ ನಿನ್ನೆ ಬಾಬು ಅನ್ನುವ ಯುವಕನನ್ನ ಬಸ್ನಲ್ಲೇ ಥಳಿಸಿದ್ದ ತಾಡಿಗೋಳು ಗ್ರಾಮದ ಯುವಕರನ್ನ ಇಂದು ಬಾಬು ಕಡೆಯವರಿಂದ ಹಲ್ಲೆ ಮಾಡಿದ್ದವರ ಮೇಲೆ ದೊಣ್ಣೆಗಳಿಂದ ಪ್ರತಿದಾಳಿ ಮಾಡಲಾಗಿದೆ.
ಗಾಡಿಗಳ ಬಳಿ ಯುವತಿ ಬಸ್ನಲ್ಲಿ ತೆರಳ್ತಾ ಇದ್ದಾಗ ಕೆಳಗಿಳಿಸಿ ಸ್ಥಳಕ್ಕೆ ಹಲ್ಲೆ ಮಾಡಿದವರನ್ನ ಬರಹೇಳುವಂತೆ ಪಟ್ಟು ಹಿಡಿದಿದ್ದ ಬಾಬು ಕಡೆಯವರು. ಯುವತಿ ಕಡೆಯವರು ಬರ್ತಿದ್ದಂತೆ 40ಕ್ಕೂ ಹೆಚ್ಚು ಜನರು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ಮಾರಾಮಾರಿಯಲ್ಲಿ ಯುವತಿ ತಂದೆ ಮಂಜುನಾಥ್ ಮತ್ತು ಯುವತಿಯ ಅಣ್ಣ ಅಭಿಷೇಕ್, ನವೀನ್, ವೆಂಕಟೇಶ್, ಯುವತಿಯ ಚಿಕ್ಕಪ್ಪ ಶ್ರೀನಾಥ್ ಸೇರಿದಂತೆ ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಒಂದೊಂದು ದಿನ ಲಸಿಕೆ ಹಾಕಿಸೋಣ, ಆಯಾ ವಾರ್ಡ್ಗಳಲ್ಲಿ ನಗರಸಭೆ ಸದಸ್ಯರು ಸಹಕರಿಸಬೇಕು ಅಂತ ತಹಶೀಲ್ದಾರ್ ಬಿಎಸ್ ರಾಜೀವ್ ತಿಳಿಸಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಗರಸಭೆಯ ಸಹಯೋಗದಲ್ಲಿ ನಡೆದ COVID-19 ಲಸಿಕಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಸಕಾಲ ಮತ್ತು ನರೇಗಾ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯಕ್ಕೆ ನಮ್ಮ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಲಸಿಕೆ ಹಾಕಿಸಿಕೊಳ್ಳುವುದರಲ್ಲೂ ಪ್ರಥಮ ಸ್ಥಾನದಲ್ಲಿರಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಉದ್ದೇಶವಾಗಿದ್ದು ಅದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಲಸಿಕೆ ಹಾಕಿಸಿರುವ ಪ್ರಮಾಣದಲ್ಲಿ ರಾಜ್ಯದಲ್ಲಿ 26ನೇ ಸ್ಥಾನದಲ್ಲಿದೆ. ಆದಷ್ಟು ಶೀಘ್ರವಾಗಿ ನಾವು ಪ್ರಥಮರಾಗಲು ಮುಂದಾಗಬೇಕಾಗಿದೆ. ನಗರದಲ್ಲಿ ರೇಷ್ ಅವಲಂಬಿತರು ಹೆಚ್ಚಿದ್ದು ಅವರಿಗೆ ಅಸ್ತಮಾ ಹಾಗೂ ಉಸಿರಾಟದ ಸಮಸ್ಯೆಗಳು ಹೆಚ್ಚಿದೆ. ಕೊರೋನಾ ಲಸಿಕೆ ಅವರಿಗೆಲ್ಲ ಅತ್ಯಗತ್ಯ. ಇದನ್ನ ಆಯಾ ವಾರ್ಡ್ಗಳಲ್ಲಿ ಸದಸ್ಯರು ಮನವರಿಕೆ ಮಾಡಿಕೊಟ್ಟು ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಿಸಬೇಕು ಅಂತ ಹೇಳಿದರು. ನಿಮ್ಮ ವಾರ್ಡ್ಗಳಲ್ಲಿ 18 ವರ್ಷ ಮೇಲ್ಪಟ್ಟವರು ಎಷ್ಟು ಮಂದಿ ಇದ್ದಾರೆ, ಅವರಲ್ಲಿ ಎಷ್ಟು ಮಂದಿಗೆ ಲಸಿಕೆ ಹಾಕಿಸಲಾಗಿದೆ, ಎರಡನೇ ಡೋಸ್ ಪಡೆಯಬೇಕಾಗಿರೋರು ಎಷ್ಟು ಮಂದಿ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಿ ಪ್ರತಿಯೊಬ್ಬರು ಲಸಿಕೆ ಹಾಕಿಸಿಕೊಳ್ಳೋಕೆ ನೀವೆಲ್ಲ ಪರಿಶ್ರಮಿಸಬೇಕು ಅಂತ ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಮಾತನಾಡಿ, ಆರೋಗ್ಯ ಸಿಬ್ಬಂದಿ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಸಕ್ಷಮವಾಗಿ ಪಾಲ್ಗೊಂಡಿದ್ದು ದಿನಕ್ಕೆ 14 ಗಂಟೆಗಳು ಕೆಲಸ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ಭಾಗದ ಅರಿವನ್ನು ಮೂಡಿಸಿ ಲಸಿಕೆ ಹಾಕಿಸಬೇಕು ಅಂದರು. ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಅಧ್ಯಕ್ಷೆ ಸುಮಿತ್ರಾ, ರಮೇಶ್, ಉಪಾಧ್ಯಕ್ಷ ಅಫ್ಜರ್ ಪಾಷಾ, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ, ನಗರಸಭೆ ಸದಸ್ಯ ಎಲ್ ಅನಿಲ್ ಕುಮಾರ್, ನಾರಾಯಣ ಸ್ವಾಮಿ, ಡಾ ಗುರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಾರಾಯಣ ಸ್ವಾಮಿ ಹಾಗೆ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. 2021-22 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಗುಡಿಬಂಡೆ ತಾಲೂಕಿನ 3 ಶಿಕ್ಷಕರು ಭಾಜನರಾಗಿದ್ದಾರೆ. ಪ್ರಾಥಮಿಕ ಕಿರಿಯ ಶಾಲಾ ವಿಭಾಗದಲ್ಲಿ ಗೋಪಾಲಕೃಷ್ಣ ಸಿಂಗ್, ಹಿರಿಯ ವಿಭಾಗದಲ್ಲಿ ಶಂಕರ್ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಹರೀಶ್ ರಾಜ್ ಅರಸ್ ಶಿಕ್ಷಕರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಶಸ್ತಿ ಪಡೆದ 3 ಗಣ್ಯರು ಅಮೋಘ್ ವಾಹಿನಿಗೆ ಮಾತನಾಡಿ, ಶಾಲೆಯ ಮಕ್ಕಳ ಪೂರ್ಣ ಪ್ರಮಾಣದ ಸರ್ವಾಂಗೀಣ ಅಭಿವೃದ್ಧಿ, ಮುಖ್ಯವಾಗಿ ಕಲಿಕೆ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವುದು, ಮಕ್ಕಳೊಂದಿಗೆ ಪ್ರತಿ ಹಂತದಲ್ಲಿ ಬೆರೆಯುವುದು, ಶಾಲೆಯ ಆವರಣದಲ್ಲಿ ಪರಿಸರ ಉತ್ತಮಗೊಳಿಸಲು ಗಿಡಮರಗಳ ಪೋಷಣೆ ಬಗ್ಗೆ ಆಸಕ್ತಿ ಮೂಡಿಸುವುದು, ಪೋಷಕರೊಂದಿಗೆ ಉತ್ತಮ ಸೌಹಾರ್ದಯುತ ಸಂಬಂಧ, ಇವುಗಳ ಜೊತೆಗೆ ಮೇಲಾಧಿಕಾರಿಗಳ ಸಲಹೆ ಸಹಕಾರಗಳಿಂದಾಗಿ ಈ ಒಂದು ಸಾಧನೆ ಸಾಧ್ಯ ಆಗಿದೆ ಎಂದರು. ಈ ಕುರಿತಂತೆ ತಮ್ಮ ಅನಿಸಿಕೆ ಹಂಚಿಕೊಂಡ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ, ಆಯ್ಕೆಯಾಗಿರುವ 3 ಶಿಕ್ಷಕರು ತಮ್ಮ ಸೇವೆಗೆ ಗೌರವವನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತಷ್ಟು ಉತ್ತಮ ಶಿಕ್ಷಕರು ಮೂಡಿಬರಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಈಗ ಆಯ್ಕೆಯಾಗಿರುವ 3 ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಈ ಸಾಲಿಗೆ ನಮ್ಮಲ್ಲಿ ಗುಡಿಬಂಡೆಯಲ್ಲಿ 3 ಜನ ಶಿಕ್ಷಕರಿಗೆ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕವಾಗಿದೆ. ಈಗಾಗಲೇ ನಮ್ಮಲ್ಲಿ ಏನು ಇಲಾಖೆಯಿಂದ ಕೇಳಿದ್ರು ಅದ್ರ ಪ್ರಕಾರ ನಾವು ಇವಾಗ ಒಟ್ಟು ಪ್ರಾಥಮಿಕದಲ್ಲಿ 2, ಮಾಧ್ಯಮಿಕದಲ್ಲಿ 3, ಹೈಸ್ಕೂಲಲ್ಲಿ 1 ಕಳಿಸಿದ್ವಿ. ಉತ್ತಮ ಶಿಕ್ಷಕರು ನಮ್ಮಲ್ಲಿ ಎಲ್ಲ ಉತ್ತಮ ಶಿಕ್ಷಕರು ನಮ್ಮಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಇವರು ಅತ್ಯುತ್ತಮ ಶಿಕ್ಷಕರಾಗಿ ಸಲ್ಲಿಸಿರ್ತಕ್ಕಂತಹ ಇವುಗಳನ್ನು ನಮ್ಮ ಹಂತದಲ್ಲಿ ಒಂದು ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿ ಕಳಿಸಿದ್ವಿ. ಒಟ್ಟು 6 ಮಂದಿ ಹೆಸರುಗಳನ್ನು ಕಳಿಸಿದ್ವಿ. ಅದರಲ್ಲಿ 3 ಜನ ಹೆಸರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಹೈಸ್ಕೂಲಲ್ಲಿ ಹರೀಶ್ ಅರಸ್ ಅಂತೇಳಿ ಅವರು ಆಯ್ಕೆ ಆಗಿದ್ದಾರೆ, ಮತ್ತು ಮಾಧ್ಯಮಿಕ ಇದರಲ್ಲಿ ಶಂಕರ್ ಅಂತ ಹೇಳಿಬಿಟ್ಟು ಬೀಚ್ಗಾನಹಳ್ಳಿ ಮಾಧ್ಯಮಿಕ ಶಾಲೆಯ ಶಿಕ್ಷಕರು ಆಯ್ಕೆ ಆಗಿದ್ದಾರೆ, ಮತ್ತು ಪ್ರಾಥಮಿಕ ಹಂತದಲ್ಲಿ ನಮ್ಮ ಎನ್ ಗೋಪಾಲಕೃಷ್ಣ ಸಿಂಗ್ ಅಂತಕ್ಕಂಥವರು ಕುಂಡಾವಲಹಳ್ಳಿಯಿಂದ ಆಯ್ಕೆ ಆಗಿದ್ದಾರೆ. ಬಹುಶಃ 3 ಜನ ಶಿಕ್ಷಕರು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು, ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಉತ್ತಮವಾದ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥ ಸಂತೋಷ ನಮಗೆಲ್ಲರಿಗೂ ಇದೆ ಸರ್. ಮುಂದೆ ಈ ರೀತಿ ನಮ್ಮ ತಾಲೂಕಲ್ಲಿ ಉತ್ತಮ ಶಿಕ್ಷಕರ ಒಂದು ಪ್ರಶಸ್ತಿಗಳನ್ನು ಎಲ್ಲ ಶಿಕ್ಷಕರು ಪಡೀಲಿ ಅಂತ ಹೇಳಿಬಿಟ್ಟು ಎಲ್ಲ ಶಿಕ್ಷಕರ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ನಾನು ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಸ್ಥಾಪನೆ ಮಾಡಬೇಕು, ಅದರಿಂದ ನಮ್ಮ ಭಾಗದ ರೈತರ ಏಳಿಗೆಯಾಗುತ್ತೆ ಅಂತ ಕೊಚಿಮುಲ್ ಮಾಜಿ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯ ಬಂಕ್ ಮುನಿಯಪ್ಪ ತಿಳಿಸಿದರು.
ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಮಾತನಾಡಿದ ಅವರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 15 ವರ್ಷಕ್ಕೆ ಕಾಲಿಡ್ತಾ ಇರುವ ಸಂದರ್ಭದಲ್ಲಿ ಒಕ್ಕೂಟವು ಹಾಲು ಉತ್ಪಾದಕರ ಪ್ರಗತಿಯ ದೃಷ್ಟಿ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ದೃಷ್ಟಿಯಿಂದ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಲೇಬೇಕು. ಜಿಲ್ಲಾ ಭೌಗೋಳಿಕ ಕಾರ್ಯವ್ಯಾಪ್ತಿಯಲ್ಲಿ 6 ತಾಲೂಕುಗಳಿಂದ ಒಟ್ಟು 971 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು, ಪ್ರತಿದಿನ 4.5 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಸ್ಥಾಪನೆ ಮಾಡುವುದರಿಂದ ಸಾಗಾಣಿಕೆ ವೆಚ್ಚ ತಗ್ಗುತ್ತೆ. ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗುವುದರಿಂದ ಅವರ ಆರ್ಥಿಕ ಅಭಿವೃದ್ಧಿಯಾಗುತ್ತೆ ಎಂದರು. ನಂದಿಕ್ರಾಸ್ ಬಳಿ ಸುಸಜ್ಜಿತ ಮೆಗಾ ಡೈರಿಯು ಸ್ಥಾಪನೆಯಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಜಿಲ್ಲೆಯಾಗಿ 14 ವರ್ಷಗಳು ಸಂದಿದ್ದರೂ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಸ್ಥಾಪನೆಯಾಗದೆ ಒಂದು ರೀತಿಯಲ್ಲಿ ರೈತರ ಪ್ರಗತಿಗೆ ಹಿನ್ನಡೆಯಾಗಿದೆ. ಜಿಲ್ಲೆಯಲ್ಲಿ ಅಗತ್ಯ ಸೌಲಭ್ಯಗಳು ಇರೋದ್ರಿಂದ ಕೋಲಾರದ ಒಕ್ಕೂಟದಿಂದ ಪ್ರತ್ಯೇಕಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ಸ್ಥಾಪನೆಯಿಂದ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸಹಾಯ ಮತ್ತು ಸಹಕಾರ ಸಿಗುತ್ತೆ ಎಂದರು. ಜನರಲ್ ಗಾಡಿಯಲ್ಲಿ ಏನೊಂದು ಕಾಲ್ ಮಾಡಿದ್ರು, ಅವತ್ತು ಇದೇನು ಉದ್ದೇಶಗಳು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೇನು ಇತ್ತೀಚಿನ ಬೆಳವಣಿಗೆಗಳು ನಾವು ನೀವು ನಿಮ್ಮ ಪತ್ರಿಕೆಗಳು ನೋಡಿದ್ರು. ಈಗ ಅಲ್ಲಿ ಅಧ್ಯಕ್ಷರಾದ ಹಾಗೂ ಮಾಲೂರು ಶಾಸಕರಾದ ನಂಜೇಗೌಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಈ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಕೂಟ ಬೇರ್ಪಡಿಸೋಕ್ಕೆ ಇದು ಸುಸಂದರ್ಭ ಅಲ್ಲ ಅಂತೇಳಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಆ ಹೇಳಿಕೆ ಏನೇ ಇರಲಿ, ಈಗ ಒಟ್ಟು ನಮ್ಮದು 6 ತಾಲೂಕಿನಿಂದ ಸುಮಾರು 971 ಹಾಲು ಉತ್ಪಾದಕ ಸಹಕಾರ ಸಂಘಗಳು ಇರೋದು ಮಾಹಿತಿ ಇದೆ. 4.5 ಲಕ್ಷ ಲೀಟ್ರ್ ಡೈಲಿ ಹಾಲು ಆಗ್ತಾಯಿದ್ದಾರೆ. ಈಗ ವಿಶೇಷವಾಗಿ ಈ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಇದನ್ನು ಆದಷ್ಟು ಬೇಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಪ್ರೇಟ್ ಆದ ಒಂದು ಒಕ್ಕೂಟ ಮಾಡಿಕೊಟ್ರೆ ಈ ಜಿಲ್ಲೆ ಪ್ರತಿಯೊಬ್ಬ ಹಾಲು ಉತ್ಪಾದನೆ ಮಾಡೋ ರೈತರಿಗೂ ಅದರ ಲಾಭ, ಅದರ ಶ್ರೇಯಸ್ಸು ದೊರೆಯುತ್ತೆ. ಈ ವಿಚಾರವಾಗಿ ನಾವು, ಯಾಕಂದರೆ ಇದು ಸಹಕಾರ ಸಂಘ, ಈ ವಿಚಾರವಾಗಿ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾರಾಯಣಸ್ವಾಮಿ, ಸದಸ್ಯ ನಾರಾಯಣಸ್ವಾಮಿ, ಅಂಬರೀಷ್, ಕೆಂಪೇಗೌಡ, ಮುಗಿಲ ಡಿಪಿ ನಂಜಪ್ಪ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.